ಡ್ರಗ್ ವಿರುದ್ಧ ಸಮರ ಪೂರ್ತಿ ರಾಜ್ಯ ವ್ಯಾಪ್ತಿಯಲ್ಲಿ ನಡೀತಾ ಇದೆ. ತಮಗೆಲ್ಲ ಗೊತ್ತಿದ್ದಂತೆ ಸುಮಾರು 1350 ಕೆಜಿ ಅಂದರೆ 1 ಟನ್ಗಿಂತ ಹೆಚ್ಚು ಗಾಂಜಾವನ್ನು, ಇದು ಬಹುತೇಕವಾಗಿ ಇತಿಹಾಸದಲ್ಲಿ ಅತಿ ಹೆಚ್ಚು ಗಾಂಜಾ ಒಂದೇ ರೇಡ್ನಲ್ಲಿ ಆಗಿರುವಂಥದ್ದು. ಅದು ಕಾರ್ಯಾಚರಣೆಗೆ ಬೆಂಗಳೂರು, ಕಲಬುರಗಿ, ಬೀದರ್ ಎಲ್ಲ ಪೊಲೀಸರು ಸಹಯೋಗವೊಂದಿಗೆ ಅಂಥ ದೊಡ್ಡ ಕಾರ್ಯಾಚರಣೆಯನ್ನು ಮಾಡೋಕ್ಕೆ ಸಾಧ್ಯ ಆಗಿದೆ. ನಾನು ಬೆಂಗಳೂರು ಪೊಲೀಸರು, ಬೆಂಗಳೂರು ಕಮಿಷನರು, ಗುಲ್ಬರ್ಗಾ ಮತ್ತು ಬೀದರ್ ಪೊಲೀಸರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈ ಕಾರ್ಯ ಮುಂದೆ ಒರಿತದೆ, ಇದು ನಿರಂತರವಾಗಿ ನಡೆಯುವಂಥದ್ದು. ಈ ಜಿಡ್ಡುಗಟ್ಟಿರುವಂಥ ಈ ಒಂದು ಡ್ರಗ್ಗನ್ನು ಕಿತ್ತುಗೆಯೋದಕ್ಕೆ ನಿರಂತರವಾದಂಥ ಕಾರ್ಯಾಚರಣೆ ಅಗತ್ಯ ಇದೆ. ಅದನ್ನು ಮುಂದುವರಿಸಬೇಕು ಅನ್ನುವಂಥದ್ದನ್ನು ನಾನು ಈಗಾಗಲೇ ಎಲ್ಲ ಹಿರಿಯ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ. ಇನ್ನು ಬೆಂಗಳೂರಿನಲ್ಲಿ CCB ವಿಚಾರಣೆಯು ಕೂಡ ಮುಂದುವರಿತದೆ. ಈಗಾಗಲೇ ಕೆಲವು ಆರೋಪಿಗಳನ್ನು ಕೋರ್ಟ್ ಮುಂದೆ ಹಾಜರು ಮಾಡ್ತಾ ಇದ್ದಾರೆ. ನಾನು ಒಂದು ಮಾತನ್ನು ನಮ್ಮ ಹಿರಿಯ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ. ಯಾವ್ಯಾವ ಮೂಲಗಳಿಂದ ಮಾಹಿತಿ ಬರ್ತದೋ ಅವುಗಳನ್ನು ಸಂಪೂರ್ಣವಾಗಿ ಗಂಭೀರವಾಗಿ ಪರಿಗಣಿಸಬೇಕು ಮತ್ತು ಮೀಡಿಯಾದಲ್ಲಿ ಬರುವಂಥ ಸುದ್ದಿಗಳನ್ನು ಕೂಡ ಗಂಭೀರವಾಗಿ ಪರಿಗಣಿಸಿ ಅದರ ತನಿಖೆಯನ್ನು, ಅದರ ಜಾಡವನ್ನು ಹಿಡ್ಕೊಂಡು ತನಿಖೆಯನ್ನು ಕೂಡ ಮಾಡಬೇಕು. ಯಾರನ್ನು ಕೂಡ ಇಲ್ಲಿ ನಾವು ಬಿಡುವಂಥ ಪ್ರಶ್ನೆನೇ ಇಲ್ಲ. ಸಮಗ್ರವಾಗಿ ನಿರ್ದಕ್ಷಿಣವಾಗಿ ಕಠಿಣ ಕ್ರಮಗಳನ್ನು ತೆಗೆದುಕೋಬೇಕು. ಎಲ್ಲ ಮೂಲಗಳಿಂದ ಬರುವಂಥ ವಿಚಾರಗಳು ತನಿಖೆಗೆ ಒಳಪಡಿಸಬೇಕಂತ ನಾನೀಗ ಆದೇಶವನ್ನು ಮಾಡಿದೆ. ಈಗ ತಮಗೆಲ್ಲ ಗೊತ್ತಿದೆ, ಡ್ರಗ್ ಅಂದರೆ ಕೇವಲ ಒಂದೇ ಆಯಾಮ ಅಲ್ಲ, ಅದರಲ್ಲಿ ಹಣಕಾಸಿನ ಆಯಾಮ ಕೂಡ ಇದೆ. ಅದು ಹಲವಾರು ಸಂದರ್ಭಗಳಲ್ಲಿ ಈ ದೇಶದ ಹೊರಗಡೆ ಇರುವಂಥ ಸಂಬಂಧಗಳನ್ನು ಹೊಂದಿರುವಂಥ ಶಂಕೆಗಳು ಕೂಡ ಇದೆ ಮತ್ತು ಇತರ ವ್ಯವಹಾರಗಳು ಮಾಡುವಂಥ ಜನರ ಜೊತೆಗೂ ಕೂಡ ಈ ದೇಶದಲ್ಲಿದೆ, ಹವಾಲಾ ಇದೆ. ಹೀಗಾಗಿ ಆ ಎಲ್ಲ ಆಯಾಮಗಳನ್ನು ಪರಿಪೂರ್ಣವಾಗಿ ಮಾಡಬೇಕಾದ್ರೆ ED ಅವರ ಒಂದು ಪಾತ್ರವೂ ಕೂಡ ಬಹಳ ಮುಖ್ಯ ಇದೆ. ಅದು ನಿನ್ನೆ ಬಂದು ಅವರೆಲ್ಲ ಮಾಹಿತಿಯನ್ನು ಕಲೆಕ್ಟ್ ಮಾಡಿದ್ದಾರೆ. ಅವರು ಕೂಡ ತಮ್ಮ ED ವ್ಯಾಪ್ತಿಯಲ್ಲಿ ಬರುವಂಥ ವಿಚಾರವನ್ನು ಮುಂದೆ ತನಿಖೆಯನ್ನು ಮುಂದುವರಿಸ್ತಾರೆ. ನಾನು ಏನು ಹೇಳಿದ್ದೀನಿ, ಎಲ್ಲ ಮೂಲಗಳಿಂದ ಬರುವಂಥ ವಿಚಾರಗಳು ಮತ್ತು ಮಾಹಿತಿಗಳನ್ನು ಸಂಪೂರ್ಣವಾಗಿ ತನಿಖೆ ಮಾಡಿ ಅಂತ ಹೇಳಿದ್ದೇನೆ. ನಮ್ಮ ಯುವ ಮೋರ್ಚಾದವರು ಏನಾಗಿದೆ ಅಂದರೆ, ಒಂದು ಕಡೆ ಪೊಲೀಸ್ ಕಾರ್ಯಾಚರಣೆ ಜೊತೆಗೆ ಸಮಾಜದಲ್ಲಿ ವಿಶೇಷವಾಗಿ ಯುವಕರಿಗೆ ಜಾಗೃತಿ ಮೂಡಿಸುವಂಥದ್ದು ಅತ್ಯಂತ ಅಗತ್ಯ ಇದೆ. ಮುಂದಿನ ಪೀಳಿಗೆ ರಕ್ಷಣೆ ಮಾಡಬೇಕಾಗಿದೆ. ಆ ಜವಾಬ್ದಾರಿಯನ್ನು ನಮ್ಮ ಯುವ ಮೋರ್ಚಾ ಅವರು ಹೊತ್ತಿದ್ದಾರೆ. ಯುವ ಮೋರ್ಚಾ ಅಧ್ಯಕ್ಷರ ಒಂದು ನೇತೃತ್ವದಲ್ಲಿ ಇಡೀ ರಾಜ್ಯದಲ್ಲಿ ಅಭಿಯಾನ ಮಾಡ್ತಾ ಇದ್ದಾರೆ. ಅಕ್ಟೋಬರ್ 2ರವರೆಗೂ, ಗಾಂಧಿ ಜಯಂತಿಯವರೆಗೂ ಈ ಅಭಿಯಾನ ಪ್ರತಿಯೊಂದು ಗ್ರಾಮಕ್ಕೆ, ಪ್ರತಿಯೊಂದು ಶಹರಕ್ಕೆ ಈ ಅಭಿಯಾನವನ್ನು ನಮ್ಮ ಯುವ ಮೋರ್ಚಾ ಅವರು ಮಾಡ್ತಾರೆ. ಅವ್ರು ಮಾಡ್ತಿರುವಂಥದ್ದು ಬಹಳ ಒಳ್ಳೆ ಕೆಲಸ ಇದೆ. ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ವೀಕ್ಷಕರೇ, ನಮ್ಮ ಲಕ್ಷ್ಮೀ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಲು ಕೂಡಲೇ ಬೆಲ್ ಅಕೌಂಟ್ ಕ್ಲಿಕ್ ಮಾಡಿ.